ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆದಿದೆ. ಎರಡನೇ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆಯುವಂತಹ ಕ್ಷೇತ್ರಗಳ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಹೇಗೆ, ಯಾವ ಥರ ರೂಪುರೇಷೆಗಳಿರಬೇಕು, ರಣತಂತ್ರಗಳು ಹೇಗಿರಬೇಕು, ಸ್ಥಳೀಯ ನಾಯಕರಲ್ಲಿ ಅಸಮಾಧಾನ ಇದ್ದರೆ ಬಗೆಹರಿಸುವುದು ಹೇಗೆ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವುದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಕೆಪಿಸಿಸಿ ಆಫೀಸಲ್ಲಿ ಆಗಿರ್ತಕ್ಕಂಥ ಒಂದು ಮೀಟಿಂಗ್ ಇದು. ಸ್ಥಳೀಯ ನಾಯಕರ ನಡುವೆ ಅಸಮಾಧಾನ ಇದ್ದರೆ ಯಾವ ಥರ ನಾವು ಅದನ್ನು ಸಮಾಧಾನ ಮಾಡಬೇಕು ಅವರಿಗೆ, ಆನಂತರದಲ್ಲಿ ಕಾರ್ಯಕರ್ತರ ನಡುವೆ ಒಗ್ಗಟ್ಟು ಯಾವ ಥರ ಇರಬೇಕು, ಬೂತ್ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಯಾವ ರೀತಿಯಲ್ಲಿ ಆಗಬೇಕು, ಎಲ್ಲದರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆದಿದೆ.